ಇನ್ನು ವೀಕೆಂಡ್ ಕರ್ಫ್ಯೂನಲ್ಲಿ ಯಾವುದಕ್ಕೆಲ್ಲ ಅವಕಾಶವನ್ನ ಕೊಟ್ಟಿದ್ದಾರೆ, ಯಾವುದಕ್ಕೆ ನಿಷೇಧವನ್ನ ಏರಿದ್ದಾರೆ ಅನ್ನೋದನ್ನ ಸಹ ಒಂದು ಸಾರಿ ನೋಡಿದ್ರೆ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ವೀಕೆಂಡ್ ಅಲ್ಲಿ ಕರ್ಫ್ಯೂ ನಲ್ಲಿ ಏನಿರಲ್ಲ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಸಿನಿಮಾ ಹಾಲ್, ಜಿಮ್, ಸ್ವಿಮ್ಮಿಂಗ್ ಪೂಲ್ ಕೂಡ ಇರೋದಿಲ್ಲ. ನಾವು ಇದನ್ನ ಗಮನದಲ್ಲಿಟ್ಕೋಬೇಕು. ಧಾರ್ಮಿಕ ಸಭೆ ಸಮಾರಂಭ ಎಲ್ಲವೂ ಬಂದ್. ಮಸೀದಿ ಚರ್ಚ್ ದೇಗುಲಗಳಿಗೆ ಅರ್ಚಕರು ಮೌಲ್ವಿಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಆದರೆ ಭಕ್ತರು ದರ್ಶನಕ್ಕೆ ಬರುವಂತಿಲ್ಲ. ವಾರಾಂತ್ಯ ಕಟ್ಟಡ ನಿರ್ಮಾಣ ಬಂದ್ ಆಗಿರುತ್ತೆ. ವಾರಾಂತ್ಯದಲ್ಲಿ ನಮ್ಮ ಮೆಟ್ರೋ ಸಂಚಾರ ಕೂಡ ಸ್ತಬ್ಧವಾಗಿರುತ್ತೆ. ಸಿನಿಮಾ ಹಾಲ್, ಜಿಮ್, ಸ್ವಿಮ್ಮಿಂಗ್ ಪೂಲ್ ಯಾವುದೂ ಇರೋದಿಲ್ಲ. ಧಾರ್ಮಿಕ ಕೇಂದ್ರಗಳಿಗೆ ಜನರ ಪ್ರವೇಶ ಇಲ್ಲ. ಇನ್ನು ಶಾಪಿಂಗ್ ಮಾಲ್, ಬಾರ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಯಾವುದೇ ಸೌಲಭ್ಯ ಇರೋದಿಲ್ಲ. ಧಾರ್ಮಿಕ ಸಭೆ ಆಗಿರಬಹುದು, ಸಮಾರಂಭ ಆಗಿರಬಹುದು, ಎಲ್ಲವೂ ಕೂಡ ಬಂದ್ ಆಗಿರುತ್ತೆ. ಇನ್ನು ವೀಕೆಂಡ್ ಲಾಕ್ಡೌನ್ ಇರುತ್ತಲ್ಲ ಬಿಡು, ಅಲ್ಲಿ ಹೋಗ್ಬೋದು ಇಲ್ಲಿ ಹೋಗ್ಬೋದು ಅಂದ್ಕೊಂಡ್ರೆ ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಹಾಗಂತ ಅಂದ್ಬಿಟ್ಟು ಸುಖ ಸುಮ್ಮನೆ ಓಡಾಡೋ ಹಾಗೆ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೂ ಕೂಡ ಏನು ಅದಕ್ಕೂ ಕೂಡ ಅವಕಾಶವಿಲ್ಲ. ಇನ್ನು ದೇವಸ್ಥಾನದಲ್ಲಿ ಬರೀ ಅರ್ಚಕರು ಅಥವಾ ಅಲ್ಲಿನ ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುವಂಥದ್ದು. ವೀಕೆಂಡ್ ಕರ್ಫ್ಯೂನಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ಬಗ್ಗೆ ಏನು ಏನಿರಲ್ಲ ಅನ್ನೋದನ್ನ ನಾವು ನೋಡಿದ್ವಿ. ಈಗ ಏನೇನು ಸೌಲಭ್ಯ ಲಭ್ಯ ಇರುತ್ತೆ ಅನ್ನೋದನ್ನ ನೋಡೋಣ. ತುರ್ತು ಸೇವೆ ಒದಗಿಸುವವರು ಓಡಾಡಬಹುದು. ತುರ್ತು ಸೇವೆ ಒದಗಿಸುವ ಕಂಪನಿಗಳು ಕಾರ್ಯನಿರ್ವಹಿಸಬಹುದು. ಟೆಲಿಕಾಂ ಇಂಟರ್ನೆಟ್ ಸರ್ವಿಸ್ನವರು ಓಡಾಡಬಹುದು ಅಂತ ಪರ್ಮಿಷನ್ ಕೊಟ್ಟಿದೆ. ಬೆಳಿಗ್ಗೆ 6 ರಿಂದ 10 ರವರೆಗೆ ದಿನಸಿ, ಹಣ್ಣು, ತರಕಾರಿ, ಮಾಂಸದ ಅಂಗಡಿ ತೆರೆಯಬಹುದು. ಹೋಟೆಲ್ಗಳಲ್ಲಿ ಪಾರ್ಸೆಲ್ಗೆ ಅವಕಾಶ ಕೊಟ್ಟಿದ್ದಾರೆ. ಬೇರೆ ಜಿಲ್ಲೆ ರಾಜ್ಯಕ್ಕೆ ಹೋಗುವವರಿಗೆ ಬಸ್ ವ್ಯವಸ್ಥೆ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಹಾಗೆ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಅಥವಾ ವಿಮಾನ ನಿಲ್ದಾಣಕ್ಕೆ ತೆರಳಲು ಸಾರ್ವಜನಿಕ ಸಾರಿಗೆ ಟ್ಯಾಕ್ಸಿ, ಆಟೋ, ಖಾಸಗಿ ವಾಹನ ಬಳಸಬಹುದು. ಪ್ರಯಾಣಿಕರು ಟಿಕೆಟ್ ಅನ್ನು ತೋರಿಸಬೇಕು ಅಂತ ಹೇಳಿದ್ದಾರೆ. ಕಂಪನಿ ಐಡಿ ಕಾರ್ಡ್ ತೋರಿಸಿ ಕೆಲಸಕ್ಕೂ ಕೂಡ ಹೋಗಬಹುದು. ವೀಕೆಂಡ್ನಲ್ಲಿ ಬೆಳಿಗ್ಗೆ ಸಂಜೆ ಪಾರ್ಕ್ ಓಪನ್ ಇರುತ್ತೆ. ಪಾರ್ಕ್ಗಳಲ್ಲಿ ಜನರು ವಾಕಿಂಗ್ಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ಇನ್ನು ತುರ್ತು ಸೇವೆ ಒದಗಿಸುವ ಕಂಪನಿಗಳು ಕಾರ್ಯವನ್ನು ನಿರ್ವಹಿಸಬಹುದು. ಟೆಲಿಕಾಂ ಇಂಟರ್ನೆಟ್ ಸರ್ವಿಸ್ನವರು ಓಡಾಡಬಹುದು. ಬೆಳಿಗ್ಗೆ 6 ರಿಂದ 10 ರವರೆಗೆ ನಿಮಗೆ ದಿನಸಿ ಲಭ್ಯ ಇರುತ್ತೆ, ಹಣ್ಣು ತರಕಾರಿ ಲಭ್ಯ ಇರುತ್ತೆ, ಹಾಲನ್ನು ಕೂಡ ನೀವು ಕೊಂಡುಕೊಳ್ಬಹುದು. ಮಾಂಸದ ಅಂಗಡಿ ಕೂಡ ತೆರೆದಿರುತ್ತೆ. ಹೋಟೆಲ್ಗಳಲ್ಲಿ ಬರೀ ಪಾರ್ಸೆಲ್ಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ಬೇರೆ ಜಿಲ್ಲೆ ಅಥವಾ ರಾಜ್ಯಕ್ಕೆ ನೀವು ಹೋಗಬಹುದು, ಅವರಿಗೆ ಕೂಡ ಬಸ್ ವ್ಯವಸ್ಥೆ ಇರುತ್ತೆ. ವಿಮಾನ ಪ್ರಯಾಣಕ್ಕೂ ಕೂಡ ಅನುಮತಿಯನ್ನು ಕೊಡಲಾಗಿರುವಂಥದ್ದು. ಹಾಗೆ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಅಥವಾ ವಿಮಾನ ನಿಲ್ದಾಣಕ್ಕೆ ತೆರಳಲು ಸಾರ್ವಜನಿಕ ಸಾರಿಗೆ ಟ್ಯಾಕ್ಸಿಯನ್ನು ಕೂಡ ಬಳಸ್ಕೊಳ್ಬಹುದು. ಆಟೋ, ಖಾಸಗಿ ವಾಹನ ಏನು ಬಳಸಬಹುದು. ಇನ್ನು ಪ್ರಯಾಣಿಕರು ಟಿಕೆಟನ್ನು ತೋರಿಸಿ ನೀವು ಪ್ರಯಾಣವನ್ನು ಬೆಳೆಸಬಹುದು. ಟಿಕೆಟ್ ಇಲ್ಲದೆ ನೀವು ಪ್ರಯಾಣವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕಂಪನಿ ಐಡಿ ಕಾರ್ಡನ್ನು ತೋರಿಸಿ ನೀವು ಕೆಲಸಕ್ಕೆ ಹೋಗಬಹುದು ಅಂತ ಪರ್ಮಿಷನನ್ನು ಕೊಟ್ಟಿದ್ದಾರೆ. ವೀಕೆಂಡ್ನಲ್ಲಿ ಬೆಳಿಗ್ಗೆ ಸಂಜೆ ಪಾರ್ಕನ್ನು ಓಪನ್ ಮಾಡಿ ಇಟ್ಟಿದ್ದಾರೆ. ಇನ್ನು ಪಾರ್ಕ್ಗಳಲ್ಲಿ ಜನರು ಕೂಡ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ವೀಕೆಂಡ್ ಕರ್ಫ್ಯೂನಲ್ಲಿ ಏನಿರುತ್ತೆ ಅನ್ನೋದರ ಡೀಟೇಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಂಪನಿ ಐಡಿ ಕಾರ್ಡ್ ತೋರಿಸಿ ನೀವು ಕೆಲಸಕ್ಕೆ ಹೋಗಬಹುದು. ಅಂದರೆ ಶನಿವಾರ ಆಗಿರೋದ್ರಿಂದ ಕೆಲವೊಂದು ಕಂಪ್ನಿಗಳಲ್ಲಿ ಕೆಲಸಕ್ಕೆ ಏನು ಬರಲೇಬೇಕು ಅಂತ ಏನು ಹೇಳಿರ್ತಾರೆ, ಅವರು ಕಂಪನಿಯ ಐಡಿ ಕಾರ್ಡ್ಗಳನ್ನು ತೋರಿಸಿ ಕೆಲಸಕ್ಕೆ ಹೋಗಬಹುದು. ತುರ್ತು ಸೇವೆಗೆ ವಾಹನಗಳನ್ನು ಬಳಸ್ಕೊಳ್ಬಹುದು. ನಿಮ್ಮದೇ ಓನ್ ವೆಹಿಕಲ್ ಇದ್ದರೆ ನೀವು ಬಳಸ್ಕೊಳ್ಬಹುದು. ಬಟ್ ಆದರೆ ಎಲ್ಲದಕ್ಕೂ ನೀವು ಪ್ರೂಫನ್ನು ತೋರಿಸ್ಬೇಕಾಗುತ್ತೆ. ಪ್ರತಿಯೊಂದಕ್ಕೂ ನೀವು ಪ್ರೂಫ್ ತೋರಿಸಿನೇ ಓಡಾಡಬೇಕು. ಸುಖ ಸುಮ್ಮನೆ ಯಾರೂ ಕೂಡ ಓಡಾಡುವ ಹಾಗಿಲ್ಲ. ಇನ್ನು ಇನ್ನು ನಾವು ಬೇರೆ ಜಿಲ್ಲೆಗೆ ಹೋಗಬೇಕು ಅಂತ ಬಯಸುವವರು ಬಸ್ ಮತ್ತು ವಿಮಾನ ಪ್ರಯಾಣಕ್ಕೆ ಅನುಮತಿಯನ್ನು ಕೂಡ ಕಲ್ಪಿಸಿಕೊಡಲಾಗಿರುವಂಥದ್ದು.